ಮೈಸೂರಿನ ಹೈ ವೋಲ್ಟೇಜ್ ಕ್ಷೇತ್ರವಾದಂತ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಇದೀಗ ಕವೀಶ್ ಕೋಡರ್ ಅವರ ಪಾಲಾಗಿರುವಂತದ್ದು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಕವೀಶ್ ಕೋಡರ್ ನಮ್ಮ ಜೊತೆ ಇದ್ದಾರೆ, ಅವರು ಮಾತಾಡಸೋಣ. ಸರ್, ಮೊದಲಿಗೆ ಬಿಜೆಪಿ ಟಿಕೆಟ್ ನಿಮಗೆ ಘೋಷಣೆಯಾಗಿದೆ, ಮೊದಲಿಗೆ ನಿಮ್ಮ ಪ್ರತಿಕ್ರಿಯೆ ಸರ್? ನಮ್ಮ ಪಕ್ಷದ ವರಿಷ್ಠರು, ಪಕ್ಷದ ಎಲ್ಲ ನಾಯಕರು, ರಾಜ್ಯದ ನಾಯಕರೇ ಆಗಲಿ, ಜಿಲ್ಲಾ ನಾಯಕರೇ ಆಗಲಿ, ರಾಷ್ಟ್ರ ನಾಯಕರೇ ಆಗಲಿ, ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ಲಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಟಿಕೆಟನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಕ್ಕೆ ಒಂದು ಟಿಕೆಟನ್ನು ಕೊಟ್ಟಿದ್ದಾರೆ, ಅವ್ರಿಗೆ ನಂಬಿಕೆ ಉಳಿಸುವಂಥ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ಈಗಾಗಲೇ ಕ್ಷೇತ್ರದಂತ ಸಂಚರಿಸ್ತಾ ಇದ್ದೀರಾ, ಚುನಾವಣೆ ತಯಾರಿ ಹೇಗಿದೆ, ಯಾವೆಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಈಗಾಗಲೇ ಒಂದಷ್ಟು ನಮ್ಮ ಪಕ್ಷದ, ನಮ್ಮ ಸರ್ಕಾರದ, ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಇದರ ಯೋಜನೆಗಳ ಬಗ್ಗೆ ಜನಗಳ ಹತ್ರ ಹೋಗಿ ಮನವರಿಕೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೆದಿದೆ ಕ್ಷೇತ್ರದಲ್ಲಿ. ಜನರು ಕೂಡ ಪ್ರಧಾನಮಂತ್ರಿಗಳಾದಂಥ ಮೋದಿಯವರ ಸರ್ಕಾರದ ಮೇಲೆ ಆಗಲಿ, ಬೊಮ್ಮಾಯಿ ಸರ್ಕಾರದ ಮೇಲೆ ಆಗಲಿ, ಅದರ ಯೋಜನೆಗಳ ಮೇಲೆ ಆಗಲಿ ಸಾಕಷ್ಟು ಒಲವು ಇಟ್ಕೊಂಡಿದ್ದಾರೆ. ಅನುಕೂಲ ಆಗಿದೆ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಅದು ಆರ್ಥಿಕವಾಗಿ ಆಗಲಿ, ಆರೋಗ್ಯದ ವಿಷಯದಲ್ಲೇ ಆಗಲಿ, ಅಥವಾ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಯಾವ ಥರ ಈ ರಾಷ್ಟ್ರವನ್ನು, ಈ ದೇಶವನ್ನು, ಈ ರಾಜ್ಯವನ್ನು ಪ್ರಧಾನಮಂತ್ರಿಗಳು ಮತ್ತು ಸರ್ಕಾರದ ಎಲ್ಲ ಪ್ರಮುಖರು ಮತ್ತು ನಾಯಕರು ಯಾವ ಥರ ಈ ಕೋವಿಡ್ ಸಂದರ್ಭದಲ್ಲಿ ಅದನ್ನು ಎದುರಿಸ್ಕೊಂಡು ಇದುವರೆಗೆ ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋದು ಎಲ್ಲರೂ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಪಕ್ಷದ ಮೇಲೆ ಒಲವು ಜಾಸ್ತಿ ಇದೆ ಈ ಬಾರಿ. ಸರ್, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಅಂತ ಹೇಳ್ತಾಯಿದ್ರು ಸರ್, ಒಂದು ಕಡೆ ಬಿ ಜೆ ಪಿನಿಂದ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ, ಆ ಎರಡೂ ಪಕ್ಷಗಳಿಗೂ ಸ್ಪರ್ಧೆ ಒಡ್ಡುವ ನಿಟ್ಟಿನಲ್ಲಿ ಯಾವೆಲ್ಲ ರೀತಿ ತಂತ್ರಗಾರಿಕೆ ಮಾಡ್ತೀರಾ ಸರ್? ಇನ್ನು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ತಂತ್ರಗಾರಿಕೆ ಯಾವ ಥರ ಇರುತ್ತೆ, ಅವರು ಅವರವರ ಅಭ್ಯರ್ಥಿಗಳು ಮತ್ತು ಅವರ ಏನು ಯೋಜನೆಗಳಿದೆ ಅದರ ಬಗ್ಗೆ ಹೇಳ್ಕೊಳ್ಳುವಂಥದ್ದು ಏನೂ ಇರೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭಿವೃದ್ಧಿಯೇ ಮಾನದಂಡ, ಅದನ್ನು ಇಟ್ಕೊಂಡೇ ನಾವು ಜನಗಳ ಹತ್ರ ಹೋಗುವಂಥದ್ದಾಗುತ್ತೆ. ಸೊ ತಂತ್ರಗಾರಿಕೆ ಅನ್ನೋದು ಜಾಸ್ತಿ ಬರೋದಿಲ್ಲ. ಜನಗಳಿಗೆ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗುತ್ತೆ ಅದು ಆ ವಿಷಯಗಳನ್ನ ಇಟ್ಕೊಂಡು ಜನರ ಹತ್ರ ಹೋಗುವಂಥದ್ದಾಗುತ್ತೆ. ಸರ್, ಕ್ಷೇತ್ರಕ್ಕೆ ನೀವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಜನ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಸರ್? ಕ್ಷೇತ್ರದ ಜನ ಪಕ್ಷದ ಮೇಲೆ, ಮೋದಿಯವ್ರ ಮೇಲೆ, ಸರ್ಕಾರದ ಮೇಲೆ ಒಲವು ಒಂದು ಕಡೆ ಆದರೆ ಆ ಕ್ಷೇತ್ರದಲ್ಲಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸಾಕಷ್ಟು ವಿಷಯಗಳಲ್ಲಿ, ಸಾಕಷ್ಟು ಊರುಗಳಲ್ಲೇ ಆಗಲಿ ಅಥವಾ ನಮ್ಮ ಏನು ಸಿಟಿ ಭಾಗದಲ್ಲಿ ಬರೋವಂಥ ವಾರ್ಡ್ಗಳಲ್ಲೇ ಆಗಲಿ ಅಭಿವೃದ್ಧಿಯ ಕೊರತೆ ಇವತ್ತು ಕೂಡ ಇದೆ. ಅದು ಮೂಲಭೂತ ಸೌಕರ್ಯಗಳಲ್ಲೇ ಆಗಲಿ, ಒಂದು ಗುಣಮಟ್ಟದ ಸರ್ಕಾರಿ ಶಿಕ್ಷಣದ ಸಂಸ್ಥೆಗಳಲ್ಲೇ ಆಗಲಿ, ಕೊಡಿಸುವಂಥ ವಿಷಯಗಳಲ್ಲೇ ಆಗಲಿ, ಅಥವಾ ಒಂದು ಒಳ್ಳೆಯ ಆರೋಗ್ಯ ಕೇಂದ್ರಗಳನ್ನು ಸೃಷ್ಟಿ ಮಾಡುವಂಥ ವಿಷಯಗಳಲ್ಲೇ ಆಗಲಿ, ಇಂಥ ಹಲವಾರು ವಿಷಯಗಳ ಬಗ್ಗೆ ಜನರಿಗೆ ಇವತ್ತು ಕೂಡ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಮನಸ್ಸಲ್ಲಿದೆ. ಕವೀಶ್ ಗೌಡರ್ ಅವರು ಯಾವೆಲ್ಲ ಯೋಜನೆಗಳನ್ನು ಒತ್ಕೊಂಡು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಸರ್? ಅಭಿವೃದ್ಧಿ ಅಂತ ಹೇಳಿದಾಗ ಬರೀ ರೋಡು, ಒಳಚರಂಡಿ ಅಂತ ಆಗಿರೋದಿಲ್ಲ. ಅಭಿವೃದ್ಧಿ ಅಂದರೆ ಸಂಪೂರ್ಣ ಅಭಿವೃದ್ಧಿ ಅಂತ ಅಂದ್ಕೊಂಡಿರ್ತೀವಿ. ಒಬ್ಬ ಯುವಕನಿಗೆ, ಜನಸಾಮಾನ್ಯರಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯುವಂಥ ಒಂದು ಕೆಲಸಗಳನ್ನ ಮತ್ತು ಯೋಜನೆಗಳನ್ನ ತಂದುಕೊಡುವಂಥದ್ದಾಗಬೇಕಾಗತ್ತೆ. ಉದ್ಯೋಗದ ವಿಷಯದಲ್ಲಿ ಪ್ರಮುಖವಾಗಿ ಯುವಕರಿಗೆ ಒಂದು ಒಳ್ಳೆಯ ಉದ್ಯೋಗ ಸೃಷ್ಟಿ ಮಾಡುವಂಥ ವಿಷಯದಲ್ಲಿ ನನ್ನ ಮತ್ತು ನಮ್ಮ ಸರ್ಕಾರದ ಕೆಲಸಗಳನ್ನ ಮುಂದುವರಿಸ್ತೀವಿ. ಮೂಲಭೂತ ಸೌಕರ್ಯಗಳು, ಅದು ರಸ್ತೆ, ಒಳಚರಂಡಿ, ಕುಡಿಯೋ, ಪ್ರತಿ ಮನೆಗೂ ಕುಡಿಯೋ, ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ. ಅಲ್ಲಿ ಬೇಕಾದರೆ ನೀವೇ ಸರ್ವೆ ಮಾಡಿ, ಎಲ್ಲ ಮನೆಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ, ನಲ್ಲಿ ಸಂಪರ್ಕ, ಪ್ರತಿ ಮನೆಗೂ ಒಂದು ಸಂಪರ್ಕ ಇದೆಯಾ ಅಂತ ಪ್ರಶ್ನೆ ಆಗ್ತಾಗ ಇನ್ನೂ ಕೂಡ ಇಲ್ಲ. ಕೆರೆಗಳ ರಕ್ಷಣೆ, ಪ್ರತಿಯೊಂದು ಕೆರೆಗೂ ಇವತ್ತು ಕೂಡ ಏನು ಕೊಳಚೆ ನೀರಿದೆ ಅದನ್ನೇ ಕನೆಕ್ಟ್ ಮಾಡಿ ಕೆರೆಗಳಿಗೆ ಬಿಟ್ಟಿದ್ದಾರೆ. ಕೆರೆಗಳನ್ನ ಇವತ್ತು ಸಂರಕ್ಷಣೆ ಮಾಡುವಂಥ ಕೆಲಸ ಇನ್ನೂ ಬಾಕಿ ಇದೆ. ಇದೇ ರೀತಿಯಲ್ಲಿ ನಾವು ಸಾಕಷ್ಟು ಹಳ್ಳಿವಾರು, ಗ್ರಾಮ ಪಂಚಾಯತಿವಾರು ಪಟ್ಟಿ ಮಾಡ್ಕೋಬೋದು ಯಾವ್ಯಾವ ವಿಷಯಗಳಲ್ಲಿ ಅಭಿವೃದ್ಧಿ ಇನ್ನೂ ಆಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡುವಂಥದ್ದಾಗುತ್ತೆ. ಸರ್, ನಿಮ್ಮ ತಂದೆಯವರು ಚಾಮರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಕೇಳ್ತಾಯಿದ್ರು, ನೀವು ಬಿ ಜೆ ಪಿಯಿಂದ ಕೇಳ್ತಾಯಿದ್ರೆ, ಒಂದಷ್ಟು ಗೊಂದಲ ಸೃಷ್ಟಿ ಮಾಡ್ತಾಯಿದ್ರು. ಒಂದೇ ಮನೆಯಲ್ಲಿ ಅಪ್ಪ ಮಕ್ಕಳು ಎರಡೆರಡು ಪಕ್ಷ ಸೇರಿದ್ದಾರೆ ಅನ್ನೋಂಥ ಗೊಂದಲನ್ನು ಸೃಷ್ಟಿ ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಈ ಒಂದು ಗೊಂದಲಗಳಿಗೆ ಯಾವ ರೀತಿ ತೆರೆ ಎಳಿತೀರಿ ಸರ್? ಈಗ ಏನು ಗೊಂದಲ ಏನು ಇಲ್ಲ. ಈಗ ನಾವು ಒಬ್ಬ ಯುವಕನಾಗಿ, ಒಬ್ಬ ಸಮಾಜದಲ್ಲಿ ಜನಪರ ಕೆಲಸ ಮಾಡಬೇಕನ್ನೋ ಕಾಳಜಿ ಇಟ್ಕೊಂಡವನು, ಅವನು ಪಕ್ಷ ಆಯ್ಕೆ ಮಾಡ್ಕೊಳ್ಳೋದು ಒಂದು ಮೂಲ ತತ್ವ ಸಿದ್ಧಾಂತಗಳ ಮೇಲೆ. ನಾನು ಹಾಗೆ ಮೋದಿಯವರ ಏನು ಯೋಜನೆಗಳಿದೆ, ಕಳೆದ 8 ವರ್ಷದ ಯೋಜನೆಗಳಿದೆ,
ಪಕ್ಷದ ಮೂಲ ತತ್ವಗಳೇನಿದೆ ಅದನ್ನು ಒಪ್ಪಿಕೊಂಡೇ ಈ ಪಕ್ಷ ಸೇರಿರುವಂಥದ್ದಾಗುತ್ತೆ. ಇವತ್ತು ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಒಬ್ಬ ಯುವಕನಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ಯಾವುದೂ ಇಲ್ಲ. ಸರಿ, ಇದೀಗ ನಾಮಪತ್ರ ಸಲ್ಲಿಕೆ ನಾಳೆಯಿಂದ ಪ್ರಾರಂಭವಾಗುತ್ತೆ, ಯಾವೆಲ್ಲ ರೀತಿಯ ಸಿದ್ಧತೆ, ಯಾವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತೀರಾ ಸರ್? ಈ ವಿಷಯದಲ್ಲಿ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಪ್ರಮುಖರು ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಅದನ್ನು ಮಾಡಬೇಕಂತ ಡಿಸೈಡ್ ಮಾಡೋದು ಬಾಕಿ ಇದೆ. ಈ ಬಾರಿ ಚಾಮುಂಡೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ವಿಶ್ವಾಸ ಎಷ್ಟಿದೆ ಸರ್? ಮತದಾರರು ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋದು ಸಂಪೂರ್ಣವಾಗಿ ನನ್ನ ನಂಬಿಕೆ ಇದೆ. ಇದಿಷ್ಟು ಮಾತುಗಳನ್ನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಕವಿಶ್ ಗೌಡರವರು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ನಿತಿನ್ ಅರ್ಸ ಜೊತೆ ಅನಿಲ್ ರಾಜ್, ಎಸ್ಟೆಲ್ ಟಿವಿ, ಮೈಸೂರು.